ಸಂಕಟದಲ್ಲಿ ಮೊರೆ ಇಡುವೆನು ಬಿಕ್ಕಟ್ಟಿನಿಂದ ದೂರ ಮಾಡುವೆ 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 ನನ್ನ ಯೇಸುವೆ 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 ಸಂಕಟದಲ್ಲಿ ಮೊರೆ ಇಡುವೆನು ಬಿಕ್ಕಟ್ಟಿನಿಂದ ದೂರ ಮಾಡುವೆ ದೇವರೇ ಕೀರ್ತನೆಗಾರ ಹೇಳುತ್ತಾನೆ. ಕೀರ್ತನೆಗಾರನ ಸುಂದರವಾದ ನುಡಿಗಳನ್ನ ಧ್ಯಾನಿಸುವಾಗ 107ನೇ ಅಧ್ಯಾಯದಲ್ಲಿ ಕೀರ್ತನೆಗಾರ ಹೇಳುತ್ತಾನೆ 6ನೇ ವಾಕ್ಯದಲ್ಲಿ, ಸಂಕಟದಲ್ಲಿ ಮೊರೆಯಿಟ್ಟನು ಪ್ರಭುವಿಗೆ ಬಿಕ್ಕಟ್ಟಿನಿಂದ ಬಿಡುಗಡೆಯ ನಿಂತನವರಿಗೆ. ಸಂಕಟದಲ್ಲಿರುವ ಪ್ರತಿಯೊಬ್ಬರನ್ನ ನಾವು ಸಮರ್ಪಿಸುವಂತಹ ದಿನವಾಗಿದೆ. ಸಂಕಷ್ಟದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನ ನಾವು ಸಮರ್ಪಿಸಿಕೊಳ್ಳುವಂತಹ ದಿನವಾಗಿದೆ. ಎಲ್ಲ ಸಂಕಟದಲ್ಲಿದ್ದೇವೆ, ಹಲವಾರು ವಿಧದ ಸಂಕಟಗಳು ನಮ್ಮ ಜೀವಿತದಲ್ಲಿ. ಯೇಸು ಸ್ವಾಮಿಯನ್ನು ನಾವು ನೋಡುತ್ತೇವೆ, ಶಿಲುಬೆಯಲ್ಲಿ ಅವರು ಕಿರುಚಿ ಕೂಗಿ ಕಿರುಚಿ ಪ್ರಾಣತ್ಯಾಗ ಮಾಡಿದರು. ಎಬ್ರಿಯರಿಗೆ ಬರೆದ ಪತ್ರವನ್ನು ನಾವು ನೋಡಬೇಕಾದ್ರೆ, ಯೇಸುಸ್ವಾಮಿ ದೇವರ ಪುತ್ರರಾಗಿದ್ದರೂ ಹಿಂಸೆ ಬಾಧೆಗಳನ್ನು ತಪ್ಪಿಸಿಕೊಳ್ಳದೆ ವಿಧೇಯತೆಯಿಂದ ಅನುಭವದಿಂದ ಅರಿತುಕೊಂಡರು. ಹೀಗೆ ಭೂಲೋಕದಲ್ಲಿದ್ದಾಗ ತಮ್ಮನ್ನು ಮರಣದಿಂದ ಕಾಪಾಡಲು ಶಕ್ತರಾದ ದೇವರನ್ನ ಉಚ್ಚ ಸ್ವರದಿಂದ ಕೂಗುತ್ತಾ ಕಣ್ಣೀರಿಡುತ್ತಾ ವಿನಂತಿಸಿ ಪ್ರಾರ್ಥಿಸಿದರು. ಹಾಲಲೀಯ ಹಾಲಲೀಯ ಅಮೆಯ್ಯ ಒಳ್ಳೆ ಸ್ವಾಮಿ ದೇವರು ಯೇಸುಸ್ವಾಮಿ ಹೇಗೆ ತಮ್ಮನ್ನು ಮರಣದಿಂದ ಕಾಪಾಡಬೇಕು, ನನಗೆ ಮರಣ ಬೇಡ ಎಂಬುದಾಗಿ ಶಕ್ತರಾದ ದೇವರನ್ನು ಉಚ್ಚ ಸ್ವರದಿಂದ ಕೂಗುತ್ತಾ ಕಣ್ಣೀರಿಡುತ್ತಾ ಜೆತ್ಸೆಮನೆ ತೋಟದಲ್ಲಿ ಪ್ರಾರ್ಥಿಸಿದರು. ನಾವೆಲ್ಲರೂ ಪ್ರಾರ್ಥಿಸಲು ಜವಾಬ್ದಾರಿ ಹೊಂದಿದ್ದೇವೆ, ನಾವು ನಿಂತುಕೊಳ್ಳುತ್ತಾ ಇಲ್ಲ. ಹೌದು ಬ್ರೇ, ಅದಕ್ಕೆ ಕೀರ್ತನೆಗಾರ ಹೇಳುತ್ತಾನೆ, ಸಂಕಟದಲ್ಲಿ ಮೊರೆ ಇಡಲು ಬಿಕ್ಕಟ್ಟಿನಿಂದ ದೂರ ಮಾಡುವ ಸಂಕಟದಲ್ಲಿ ಮೊರೆ ಇಡಲು ಬಿಕ್ಕಟ್ಟಿನಿಂದ ದೂರ ಮಾಡುವ ನನ್ನ ಯೇಸುವು ನಿನ್ನ ಯೇಸುವು ನನ್ನ ಯೇಸುವು ನಿನ್ನ ಯೇಸುವು ಒಂದು
ಒಂದು ಕಾಲ ನಮ್ಮ ಮುಂದೆ ಇತ್ತು. ಈ ಒಂದು ಕಾಲದಲ್ಲಿ ನಮ್ಮ ಜೀವಿತದಲ್ಲಿ ಎಷ್ಟೋ ಕಷ್ಟಗಳು, ನಷ್ಟಗಳು, ಸಮಸ್ಯೆಗಳು, ರೋಗಗಳು, ಸಾಲಗಳು, ದಾರಿದ್ರ್ಯಗಳು, ವೇದನೆಗಳು, ಅವಮಾನಗಳು, ನಿಂದೆಗಳು, ಏಕಾಂಗಿತನಗಳು. ಅದೇ ಆ ದಿನಗಳಲ್ಲಿ ಆ ಒಂದು ಕಾಲದಲ್ಲಿ ನಾವು ಎಷ್ಟು ಕೂಗಿರಬಹುದು, ಎಷ್ಟು ಕಿರಿಚಿರಬಹುದು, ಯೇಸುವೇ, ಓ ಮೈ ಲಾರ್ಡ್, ಓ ಮೈ ಜೀಸಸ್, ಎಷ್ಟು ಕೂಗಾಟಿ ಕಿರಿಚಾಟಿರಬಹುದು. ಎಷ್ಟು ದಿನ ರಾತ್ರಿ ನಾವು ಆಸೆಯೆಲ್ಲ ಕಣ್ಣೀರಿಟ್ಟಿದ್ದೇವೆ, ಹೆಚ್ಚಿನ ಮಾಡಿದ್ದೇವೆ. ಎಷ್ಟು ದೇವಾಲಯಗಳಲ್ಲಿ ಹೋಗಿ ಮನೆಯಲ್ಲಿ ಸಮಸ್ಯೆ ಬಂದ ತಕ್ಷಣ, ಗಂಡನ ಹತ್ರ ಜಗಳ ಮಾಡಿಸಿದ ತಕ್ಷಣ, ಗಂಡನ ಸರಿಗಳಂದ್ರೆ ಹೆಂಡತಿ ದೇವಾಲಯಕ್ಕೆ ಓಡಿ ಹೋಗ್ತಾ ಇದ್ದು, ದೇವಾಲಯದಲ್ಲಿ ಹೋಗಿ ಕುತ್ಕೊಳ್ತಾ ಇದ್ದು, ಯೇಸುವೆ ಯೇಸುವೆ ಯೇಸುವೆ, ತೀರ್ಥಯಾತ್ರೆಗೆ ಹೋಗುತ್ತಾ ಇದ್ರು, ಯೇಸುವೆ ಯೇಸುವೆ ಯೇಸುವೆ. ಸಮಾಧಾನವಿಲ್ಲ, ಅಯ್ಯೋ ಮೆಣಕ ಮೊಣಕಾಲತ್ತಿ ಮೊಣಕಾಲತ್ತಿ. ಆ ದೇವರಲ್ಲಿ ನನ್ನ ಕುಟುಂಬದ ಮೇಲೆ ಕರುಣೆ ತೋರಿ, ನನ್ನ ಗಂಡನ ಮೇಲೆ ಕರುಣೆ ತೋರಿ, ನನ್ನ ಹೆಂಡತಿ ಮೇಲೆ ಕರುಣೆ ತೋರಿ, ಮಕ್ಕಳ ಮೇಲೆ ಕರುಣೆ ತೋರಿ ಎಂಬುದಾಗಿ ಪ್ರಾರ್ಥಿಸುವಂತಹ ಅನುಭವಗಳನ್ನು ಇದೆ ನಿಜವಾದ ಅನುಭವ. ನಾವು ನೋಡಿ, ಕೆಲವು ಸಾರಿ ನಮ್ಮ ಮನೆಯಲ್ಲಿ ಸಮಸ್ಯೆ ಬಂದರೆ ಸಾಕು, ದೇವರನ್ನ ಬಿಟ್ಟು ಬಿಡುತ್ತೇವೆ, ಪ್ರಾರ್ಥನೆ ಬಿಟ್ಟು ಬಿಡುತ್ತೇವೆ. ಎಷ್ಟೋ ಜನ ನೋಡಿ ಅಲ್ಪವಿಶ್ವಾಸಿಗಳು, ದೇವರಲ್ಲಿ ಭರವಸೆ ಇಲ್ಲದವರು ಎಂಬುದಾಗಿ ಇದಕ್ಕೆ ನಾವು ಹೇಳ್ತೇವೆ. ಮನಸ್ಸಿಗೆ ಅಸಮಾಧಾನವಾದ್ರೆ, ಮನೆಯಲ್ಲಿ ಸಮಾಧಾನ ಹೋದ್ರೆ ಬಲಿಪೂಜೆ ಬಿಟ್ಟು ಬಿಡ್ತಾರೆ, ಬಿಟ್ಬಿಡ್ತೇವೆ, ಪ್ರಾರ್ಥನೆ ಬಿಟ್ಟು ಬಿಡ್ತೇವೆ, ಎಲ್ಲ ಬಿಟ್ಟು ಬಿಡ್ತೇವೆ. ಕಾರಣ ಯಾಕೆಂದ್ರೆ ಅಲ್ಪವಿಶ್ವಾಸ, ಅಂದ್ರೆ ದೇವರಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ಳಲು ನಾವು ಯೋಗ್ಯರಲ್ಲ. ಡೈಲಾಗ್ ಇಷ್ಟೇ, ಅಯ್ಯೋ ಮನಸ್ಸೇ ಸಿಗಲಿಲ್ಲ, ನೀ ಯಾಕೆ ದೇವಾಲಯಕ್ಕೆ ಹೋಗಬೇಕು? ಕಾರಣ ನಾನು ಅಲ್ಪನು, ಅಲ್ಪಳು. ನೋಡಿ ಯೇಸುಸ್ವಾಮಿ ನೋಡಿ ವಾಕ್ಯ ಹೇಳ್ತಾ ಇದೆ, ಎಬ್ರಿಗೆ ಬರೆದ ಪತ್ರದಲ್ಲಿ 5ನೇ ಅಧ್ಯಾಯದಲ್ಲಿ ನಾವು ವಾಕ್ಯ ಹೇಳ್ತಾ ಇದೆ, ವಾಕ್ಯ ಹೇಳ್ತಾ ಇದೆ. ಯೇಸುಸ್ವಾಮಿ ಭೂಲೋಕದಲ್ಲಿದ್ದಾಗ ತಮ್ಮನ್ನು ಮರಣದಿಂದ ಕಾಪಾಡಲು ಶಕ್ತರಾದ ದೇವರನ್ನು ಉಚ್ಚ ಸ್ವರದಿಂದ ಕೂಗುತ್ತಾ ಕಣ್ಣೀರಿಡುತ್ತಾ ವಿನಂತಿಸಿದರು, ಪ್ರಾರ್ಥಿಸಿದರು. ವಾಕ್ಯ ಹೇಳ್ತದೆ, ನಾವು ಪ್ರಾರ್ಥಿಸುವ ಸಮಯ ಇದು, ಪ್ರಾರ್ಥಿಸುವ ಸಮಯ ಇದು, ಪ್ರಾರ್ಥಿಸೋಣ, ಪ್ರಾರ್ಥಿಸೋಣ. ಅಬ್ರಾಹ್ಮನು ಪ್ರಾರ್ಥಿಸಿದಂತೆ ಪ್ರಾರ್ಥಿಸಬೇಕು, ಅಬ್ರಾಹ್ಮನು ಪ್ರಾರ್ಥಿಸದಂತೆ ಪ್ರಾರ್ಥಿಸಬೇಕು, ಇಸಹಾಕನು ಪ್ರಾರ್ಥಿಸಿದಂತೆ ಪ್ರಾರ್ಥಿಸಬೇಕು, ಇಸಹಾಕನು ಪ್ರಾರ್ಥಿಸಿದಂತೆ ಪ್ರಾರ್ಥಿಸಬೇಕು, ದಾನಿಯೇಲ ಪ್ರಾರ್ಥಿಸಿದಂತೆ, ದಾವೀದನು ಪ್ರಾರ್ಥಿಸಿದಂತೆ, ದಾನಿಯೇಲ ಪ್ರಾರ್ಥಿಸಿದಂತೆ, ದಾವೀದನು ಪ್ರಾರ್ಥಿಸಿದಂತೆ, ನಾನು ಎಂದು ಮೊಣಕಾಲೂರಿ ಪ್ರಾರ್ಥಿಸಬೇಕು, ನೀವು ಎಂದು ಮೊಣಕಾಲೂರಿ ಪ್ರಾರ್ಥಿಸಬೇಕು, ಹನ್ನೆಡಂತೆ ನಾನು ಪ್ರಾರ್ಥಿಸಬೇಕು, ಸುಸಾನಳಂತೆ ನಾನು ಇಂದು ಪ್ರಾರ್ಥಿಸಬೇಕು, ಮಾತೆಯಂತೆ ನಾನು ಇಂದು ಪ್ರಾರ್ಥಿಸಬೇಕು, ದೇವದಾಸನಂತೆ ನಾನು ಪ್ರಾರ್ಥಿಸಬೇಕು, ನಾನು ಪ್ರಾರ್ಥಿಸಬೇಕು, ನಾನು ಪ್ರಾರ್ಥಿಸಬೇಕು, ನಾನು ಪ್ರಾರ್ಥಿಸಬೇಕು. ಸಂಕಟದಿ ಮೊರೆ ಇಟ್ಟರು ಪ್ರಭುವಿಗೆ ನಾನು, ನನ್ನ ಪ್ರಾರ್ಥನೆಯನ್ನು ಆಲಿಸುವನಾತ, ನನ್ನ ಪ್ರಾರ್ಥನೆಯನ್ನು ಆಲಿಸುವನಾತ. ಪ್ರಾರ್ಥಿಸಬೇಕು ಪ್ರಿಯರೇ. ನಾವು ಪ್ರವಾದಿಗಳನ್ನ ನೋಡುತ್ತೇವೆ, ಅನ್ನಳ ಪ್ರಾರ್ಥನೆಯನ್ನು ನೋಡುತ್ತೇವೆ, ಕಣ್ಣೀರಿನಿಂದ ದೇವಾಲಯದಲ್ಲಿ ಕುಳಿತುಕೊಳ್ಳುತ್ತಾ ಇದ್ದಳು. ಅವಳು ಪ್ರಾರ್ಥನೆ ಮಾಡುವಾಗ ಏಲಿಯು ಅಪಾಸ್ಯ ಮಾಡಿದ್ರೆ, ಕುಡಿದು ಬಂದಿದ್ದೀಯ ನೀನು, ಕುಡಿದು ಬೆಳಗ್ಗೆ ಜಾವದಲ್ಲಿ ಕುಡಿದು ಬಂದು ಪ್ರಾರ್ಥನೆ ಮಾಡ್ತಾ ಇದೀಯ ನೀನು, ಹೊಲಾಡ್ತಾ
ಹೇಳ್ತಾರೆ, ಅಯ್ಯೋ ಸ್ವಾಮಿ ಖಂಡಿತವಾಗಿ ನನ್ನ ರಾಕ್ಷಸ ರುಚಿನೇ ನೋಡಿಲ್ಲ, ನನ್ನ ಹೃದಯ ಸೀಳಿಯೋಗಿದ್ದಾನೆ, ನನ್ನ ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ, ಒಂದು ಮಗುವಿಗಾಗಿ ನನ್ನ ವಿನ್ನವಿಸ್ತಾ ಇದ್ದೇನೆ, ಇಲ್ಲ ನಾನು ಕುಡುಕಳಲ್ಲ, ನಾನು ಕುಡುಕಳಲ್ಲ, ನನ್ನ ಪ್ರಭುವಿನ ಮುಂದೆ ನಾನು ಕಣ್ಣೀರು ಸುರಿಸುತ್ತಾ ಇದ್ದೇನೆ ಎಂಬುದಾಗಿ ಎಲಿಯ ಮುಂದೆ ಅನ್ನರು ಹೇಳುತ್ತಾಳೆ. ನಮ್ಮ ಪ್ರಾರ್ಥನೆ ಯಾವುದಾಗಿದೆ, ಹೇಗಿದೆ? ಇಚ್ಛಿಸುವ ಪ್ರೇರಿ ಅನ್ನರಂತೆ ಪ್ರಾರ್ಥಿಸುವ ನಿನ್ನ ಪ್ರಾರ್ಥನೆಗೆ ಒಂದು ಶಕ್ತಿ, ನಿನ್ನ ಪ್ರಾರ್ಥನೆಯಲ್ಲಿ ಒಂದು ಜೀವ ಉಂಟು. ನಿನ್ನ ಜೀವಿತದಲ್ಲಿ ನೋವು, ವೇದನೆ, ಸಂಕಟ, ಸಮಸ್ಯೆಗಳು ಬೆಟ್ಟದಂತೆ ಇದೆ, ಆದರೆ ಆ ಪ್ರಭು ಯೇಸುವಿಗೆ ನೀನು ಅದನ್ನು ಒಪ್ಪಿಸುವಾಗ ಅದೆಲ್ಲವೂ ಮಂಜಿನಂತೆ ಕರಗಿ ಹೋಗುವುದು. ದಾನಿಯೇಲನು ಪ್ರಾರ್ಥಿಸಿದ, ತನ್ನ ಜನರಿಗಾಗಿ ಪ್ರಾರ್ಥಿಸಿದ, ಇಸ್ರಾಯೇಲಿಗಾಗಿ ಪ್ರಾರ್ಥಿಸಿದ, ಸ್ವಾಮಿ ಕರುಣೆ ತೋರಿ, ಸ್ವಾಮಿ ಕರುಣೆ ತೋರಿ, ಇಸ್ರಾಯೇಲರಾಗಿರುವ ನಿನ್ನ ಮಕ್ಕಳು ಮಾಡಿದ ಪಾಪಗಳನ್ನು ಕ್ಷಮಿಸಲಿ ಎಂಬುದಾಗಿ ಎಲ್ಲರ ಪಾಪಗಳಿಗಾಗಿ ದಾನಿಯೇಲನು ಪ್ರಾರ್ಥಿಸಿದ. ಮಾತ್ರವಲ್ಲ, ಅವನನ್ನ ಸಿಂಹದ ಗುಹೆಯಲ್ಲಿ ಹಾಕುವಾಗ ದಾನಿಯೇಲ ಪ್ರಾರ್ಥಿಸಿದ. ನಮಗೆ ಗೊತ್ತಿಲ್ಲ ದಾನಿಯೇಲನ ಪ್ರಾರ್ಥನೆ ಸಿಂಹದ ಗುಹೆಯಲ್ಲಿ ಅವನ ಅಂತರಾಳದ ಪ್ರಾರ್ಥನೆ ಏನಿತ್ತು ಎಂಬುದಾಗಿ ನಮಗೆ ಗೊತ್ತಿಲ್ಲ. ವಿ ಡೋಂಟ್ ನೋ ದಟ್. ಒಂದು ಪಕ್ಷ ಭಯ ಬಂದಿರಬಹುದು, ಗರ್ಜಿಸುವ ಸಿಂಹ ಒಬ್ಬ ಮನುಷ್ಯನ ಮುಂದೆ ಬರುತ್ತದೆ ಎಂಬುದಾದ್ರೆ ಒಂದು ಯೋಚಿಸಿ ನೋಡಿ, ಅದು ಹೇಗಿರಬಹುದು? ಕೇವಲ ನಮ್ಮ ಮುಂದೆ ಒಂದು ಚಿಕ್ಕ ಪ್ರಾಣಿ, ಒಂದು ಶಿರಡೆ ನಮ್ಮ ಮೇಲೆ ಬಂದುಬಿಟ್ರೆ ನಾವು ಭಯಪಟ್ಟು ಬಿಡ್ತೇವೆ, ಒಂದು ಇಲಿ ನಮ್ಮ ಮೇಲೆ ಬಿದ್ದು ಬಿಟ್ರೆ ಭಯಪಟ್ಟು ಬಿಡ್ತೇವೆ. ಈಗಿರುವಾಗ ಆ ದಾನಿಯೇಲನು ಸಿಂಹದ ಗುಹೆಯಲ್ಲಿ ಹಸಿದಿರುವಂತಹ ಸಿಂಹಗಳ ಮಧ್ಯೆ ಇರುವಾಗ ಇಂತಹ ಗಾತ್ರದ ಕೇಸರಿಗಳು, ಸಿಂಹದ ಮುಖ, ತಲೆಯನ್ನು ನೋಡುವಾಗ ಎಂಥವನಿಗೂ ಭಯವಾಗ್ತದೆ. ನಮ್ಮ ತಲೆ ಒಂದೇ ಸರಿ ಬಾಯಿಯೊಳಗೆ ಅದರ ಬಾಯಿಯೊಳಗೆ ಹೋಗಿಬಿಡುತ್ತದೆ, ಅದರ ಒಂದು ಏಟಿನಲ್ಲಿ ದೇಹದ ಮಾಂಸ ಅರ್ಧ ಸೀಳಿ ಹೋಗ್ತದೆ. ಇಂತಹ ಸಿಂಹದ ಮುಂದೆ ದಾನಿಯೇಲ ಇರಬೇಕಾದ್ರೆ ಭಯ ಆಗಿರ್ತದ ಆಗಿರೋದಿಲ್ವ? ಅವನನ್ನು ದೇವರಲ್ಲಿ ವಿಶ್ವಾಸ ಪಡೆದವನು, ದೇವರಲ್ಲಿ ಅಚಲ ವಿಶ್ವಾಸವನ್ನು ಪಡೆದವನು, ಆದರೆ ಆತನಲ್ಲಿ ಭಯ ಖಂಡಿತವಾಗಿ ಒಳಗೆ ಎದ್ದಿರುತ್ತೆ. ಆದರೂ ಆತನು ದೇವರಲ್ಲಿ ಪ್ರಾರ್ಥಿಸುತ್ತಾ ಇದ್ದನು, ತನ್ನ ದೇವರಲ್ಲಿ ಸರ್ವೇಶ್ವರ ಸ್ವಾಮಿಯಲ್ಲಿ ವಿನ್ನಯಿಸುತ್ತಾ ಇದ್ದನು, ಸಂಕಟದಲ್ಲಿ ಅವನ ಮೊರೆ ಇಡುತ್ತಾ ಇದ್ದನು, ಸ್ವಾಮಿ ನಾನು ಯಾರೆಂಬುದನ್ನು ತೋರಿಸು, ಸ್ವಾಮಿ ನಾನು ಯಾರೆಂಬುದನ್ನು ತೋರಿಸು, ಸ್ವಾಮಿ ನನ್ನ ಮೇಲೆ ಕರುಣೆ ತೋರು, ದಯೆ ತೋರು ಎಂಬುದಾಗಿ ದಾನಿಯೇಲನು ಸಿಂಹದ ಗುಹೆಯಲ್ಲಿದ್ದು ಪ್ರಾರ್ಥಿಸುತ್ತಾ ಇದ್ದನು. ನಿನ್ನ ಮುಂದೆ ಅದೇ ದಾನಿಯೇಲನ ಹೋರಾಟ ಇರಬಹುದು. ಮನುಷ್ಯರ ಕಂಡರೆ ಭಯದಿಂದ ತುಂಬಿರಬಹುದು, ಹಲವಾರು ವ್ಯಕ್ತಿಗಳ ನಿಮಿತ್ತವಾಗಿ ನಿನ್ನ ಮೇಲೆ ದಬ್ಬಾಳಿಕೆ ಮಾಡುವವರ ವ್ಯಕ್ತಿಗಳು ನಿನ್ನ ಮುಂದೆ ಇರುವಾಗ ನಿನಗೆ ಭಯವಿರಬಹುದು. ಸಿಂಹದಂತೆ ನಿನ್ನ ಮುಂದೆ ಇರುವಂತಹ ವ್ಯಕ್ತಿಗಳನ್ನ ನೋಡಿ ನೀನು ನಡುಗುತ್ತಾ ಇರಬಹುದು, ಚಿಂತಿಸುತ್ತಾ ಇರಬಹುದು. ಚಿಂತಿಸಬೇಡ ನನ್ನ ಸಹೋದರ ಸಹೋದರಿ, ಅವು ಯಾವ ಸ್ಥಾನಮಾನದಲ್ಲಿದ್ದರು, ಎಂತ ಕನಸಾಗಿದ್ದರು, ಎಂತ ಜಯ ಬಲಶೀಲನಾಗಿದ್ದರೂ ಸಹ ನಿನ್ನ ದೇವರು ನಿನ್ನ ಮುಂದೆ ಇರುವಾಗ, ನಿನ್ನ ಪ್ರಭು ನಿನ್ನ ಮುಂದೆ ಇರುವಾಗ ನಿನ್ನ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿನ್ನ ಸಂಕಟಗಳು ಬೆಟ್ಟದಂತಿದ್ದರು ಅವುಗಳೆಲ್ಲ ಮಂಜಿನಂತೆ ಕರೆಯುತ್ತದೆ. ನಿನ್ನ ಕಷ್ಟ ಸಂಕಷ್ಟಗಳಿಗಾಗಿ ಸಮರ್ಪಿಸಿ ಪ್ರಾರ್ಥಿಸು. ಪ್ರಾರ್ಥಿಸು ನನ್ನ ಸಹೋದರ, ಪ್ರಾರ್ಥಿಸು ನನ್ನ ಸಹೋದರಿ, ಪ್ರಾರ್ಥಿಸು. ಸಂಕಟದಿ ಮೊರೆ ಇಡಲು, ಸಂಕಟದಿ ಮೊರೆ ಇಡಲು ಬಿಕ್ಕಟ್ಟಿನಿಂದ ನಿನ್ನ ದೂರ ಮಾಡುವ ಯೇಸು,
ಸಂಕಟದಿ ಮೊರೆ ಇಡಲು ಬಿಕ್ಕಟ್ಟಿ ನಿಂದ ದೂರ ಮಾಡುವ ನಿನ್ನ ಯೇಸು, ದೂರ ಮಾಡುವ ನಿನ್ನ ಯೇಸು. ಸಂಕಟದಿ ಇರಲು ಬಿಕ್ಕಟ್ಟಿ ನಿಂದ ದೂರ ಮಾಡುವ ನಿನ್ನ ಯೇಸು, ದೂರ ಮಾಡುವ ನಿನ್ನ ಯೇಸು, ದೂರ ಮಾಡುವ ನಿನ್ನ ಯೇಸು. ನಿನ್ನ ಯೇಸು, ನಿನ್ನ ಯೇಸು, ನಿನ್ನ ಯೇಸು, ನಿನ್ನ ಯೇಸು. ಅದು ಬೇರೆ. ಸಂಕಟದಲ್ಲಿರುವಾಗ ನಾವು ಎಲಿಯನ ಕಾಲದಲ್ಲಿ ನಾವು ನೋಡುತ್ತೇವೆ, ಒಂದು ಬಡ ವಿಧವೆ, ಬಡ ಸ್ತ್ರೀ, ಅತೀ ಸಾಲದಲ್ಲಿದ್ದಂತಹ ಸ್ತ್ರೀ. ಎಲಿಯನಿಗೆ ಒಂದು ರೊಟ್ಟಿಯನ್ನು ಕೊಡುವುದರ ಮೂಲಕವಾಗಿ, ಒಂದು ತಂಬಿಗೆ ನೀರನ್ನು ಕೊಡುವುದರ ಮೂಲಕವಾಗಿ ಹಾಕಿಯ ಮನೆಯಲ್ಲಿ ಇಟ್ಟು ತಿರಿ ಹೋಗಲಿಲ್ಲ, ಬರುತ್ತಿರುವವರೆಗೂ ಎಣ್ಣೆಯು ತಿರುಗಿ ಹೋಗಲಿಲ್ಲ. ಮತ್ತು ಬುದ್ದಲಿಗಳಲ್ಲಿ ಆ ಬುದ್ದಲಿಗಳಲ್ಲಿ ತುಂಬಿದ ಎಣ್ಣೆಯ ನಿಮಿತ್ತವಾಗಿ ಅವಳು ಆ ಬರಗಾಲ ತೀರುವ ತನಕ ತನ್ನ ದೊಡ್ಡ ಸಾಲದಲ್ಲಿದ್ದಂತ ಆಕೆ, ಸಾಲದಲ್ಲಿ ಸಿಲುಕಿ ಹೋಗಿದ್ದಂತ ಆಕೆ ಸಂಪೂರ್ಣ ಸಾಲಗಳಿಂದ ಹೊರಗೆ ಬಂದಳು. ಬರಗಾಲದಲ್ಲಿ ಸಾಲದ ಸಂಕಷ್ಟದಲ್ಲಿದ್ದುಕೊಂಡು ವ್ಯಥೆ ಪಡುತ್ತಾ ಇದ್ದಂತಹ ಆಕೆ ತನ್ನ ಸಾಲಗಳ ನಿಮಿತ್ತವಾಗಿ ತನ್ನ ಕೈಯಲ್ಲಿರುವುದನ್ನು ಕೊಡುವಾಗ ದೇವರಿಗೆ ತನ್ನನ್ನು ಸಮರ್ಪಿಸುವ, ದೇವರ ಮುಂದೆ ಅವಳು ವಿಧಿಯಳಾದ ಕಾರಣ, ದೇವರ ಮುಂದೆ ಅವಳು ವಿಶ್ವಾಸಿಯಾಗಿದ್ದ ಕಾರಣ ಆಕೆಯ ಸಾಲಗಳೆಲ್ಲವೂ ತೀರಿ ಹೋಯಿತು. ಇವತ್ತು ನಮ್ಮ ಜೀವಿತದಲ್ಲಿ ಸಾಲಗಳಿರಬಹುದು, ಇದೆ. ಕೆಲವರಿಗೆ ಸಾವಿರ ಗಟ್ಟಲೆ, ಕೆಲವರಿಗೆ ಲಕ್ಷ ಗಟ್ಟಲೆ, ಕೆಲವರಿಗೆ ಕೋಟಿ ಗಟ್ಟಲೆ, ಕೆಲವರಿಗೆ ನೂರಾರು ಕೋಟಿಗಳಿದೆ. ದೇಶವೇ ಇವತ್ತು ಎಷ್ಟೋ ಮಿಲಿಯಾಂತರ ಸಾಲದಲ್ಲಿ ಇದೆ. ದೇಶದ ಸಾಲ ಬಿಡಿ, ಅದರಿಂದ ನಮಗೇನು ಪ್ರಯೋಜನವಿಲ್ಲ. ನಮಗೆ ಸಾಲಗಳಿದೆ, ಆ ಸಾಲಗಳಿಂದ ದೇವರು ಖಂಡಿತವಾಗಿ ನಮ್ಮನ್ನು ದೂರ ಮಾಡಲು ಶಕ್ತರು. ಆ ಎಲಿಯನ ಮುಂದೆ ಇದ್ದಂತಹ ಆ ವಿಧವೆಯು ದೇವರ ಮುಂದೆ ಪ್ರಾಮಾಣಿಕವಾಗಿದ್ದಂತೆ, ಅದರ ಸಹೋದರ ಸಹೋದರಿ ನಾನು ನೀವು ದೇವರ ಮುಂದೆ ಪ್ರಾಮಾಣಿಕರಾಗಿರುವುದಾದರೆ ಖಂಡಿತವಾಗಿ ನಿನ್ನ ಮನೆಯ ಸಾಲವನ್ನು ದೇವರು ತೀರಿಸುವರು, ನಿನ್ನ ಜೀವಿತದ ಸಾಲವನ್ನು ತೀರಿಸುವರು. ಸಮರ್ಪಿಸಿಕೋ. ಸಾಲಗಾರನಾಗಿ ಸಾಲಗಾತಿಯಾಗಿರುವ ನನ್ನ ಸಹೋದರ ಸಹೋದರಿ ಸಮರ್ಪಿಸಿಕೋ. ಧರ್ಮೋಪದೇಶ ಕಾಂಡವನ್ನು ನಾವು ನೋಡುವಾಗ 22ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ನೀನು ದೇವರ ವಾಕ್ಯವನ್ನು ಅನುಸರಿಸಿ ನಡೆದಿದ್ದೆ ಆದರೆ, ನನ್ನ ಆಜ್ಞೆಗಳನ್ನು ನೀನು ಪಾಲಿಸಿ ನಡೆದಿದ್ದೆ ಆದರೆ ನೀನು ಸಾಲ ಕೊಡುವವನಾಗುತ್ತೀಯ ಹೊರತು ಸಾಲ ತೆಗೆದುಕೊಳ್ಳುವವಳಾಗುವುದಿಲ್ಲ. ನೀನು ಸಾಲ ಕೊಡುವವನಾಗುತ್ತ ಹೊರತು ಸಾಲ ತೆಗೆದುಕೊಳ್ಳಲಾಗುವುದಿಲ್ಲ. ಯಾವಾಗ ನಾನು ಧರ್ಮಶಾಸ್ತ್ರವನ್ನು ಅನುಸರಿಸಿ ನಡೆಯುವಾಗ, ಹಾಲೆಲೂಯ, ಆಮೆನ್, 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 ಆಮೆನ್. ನಾನೊಂದು ಕಾಲದಲ್ಲಿ ದೊಡ್ಡ ಸಾಲಗಾರನಾಗಿದ್ದೆ, ಸಾಯುವ ಸಂಕಷ್ಟಕ್ಕೆ ಹೋಗಿದ್ದೆ, ಆತ್ಮಹತ್ಯೆಗೆ ಹಲವು ಬಾರಿ ಪ್ರಯತ್ನಿಸಿದೆ, ಊರನ್ನು ಬಿಟ್ಟು ಓಡಿ ಹೋಗಬೇಕೆಂದು ತೀರ್ಮಾನಿಸಿದೆ. ಆದರೆ ದೇವರಲ್ಲಿ ಯಾಚಿಸಿದೆ, ಸ್ವಾಮಿ ನಾನು ನಿನ್ನನ್ನು ಪ್ರೀತಿಸುವವನು, ಸ್ವಾಮಿ ನಾನು ನಿನ್ನನ್ನು ಹಿಂಬಾಲಿಸುವವನು, ಸ್ವಾಮಿ ನಿನಗಾಗಿಯೇ ಜೀವಿಸಬೇಕೆಂದು ಈ ಜೀವಿತವನ್ನು ನಾನು ಉಡುಪಾಗಿಟ್ಟಿದ್ದೇನೆ, ಸ್ವಾಮಿ ನಾನು ಎಂತ ಪ್ರಾಮಾಣಿಕನು ನಿಮಗೆ ಎಂದು ಗೊತ್ತು, ಸ್ವಾಮಿ ನನ್ನ ಪ್ರಾಮಾಣಿಕತೆ ನಿಮ್ಮ ಮುಂದೆ ಇದೆ ಎಂದು ಹಗಲು ರಾತ್ರಿ ಕೂಗಿದೆ, ಕಿರಿಚಿದೆ, ಪ್ರಾರ್ಥಿಸಿದೆ. ಕೂಗಿದೆ, ಕಿರಿಚಿದೆ ಯೇಸು ಸ್ವಾಮಿ ಅಂತೆ. ಹಗಲು ರಾತ್ರಿ ನನ್ನ ಹಾಸಿಗೆ ಎಲ್ಲವೂ ಕಂಪನಿಯಾಗಿತ್ತು. ದೇವರನ್ನು ಉಚ್ಚ ಸ್ವರದಿಂದ ಕೂಗುತ್ತಾ ಕಣ್ಣೀರಿಟ್ಟು ವಿನಂತಿಸಿ ನಾನು ಯೇಸು ಸ್ವಾಮಿ ಅಂತ ಪ್ರಾರ್ಥಿಸಿದೆ. ದೇವರು ನನ್ನ ಪ್ರಾರ್ಥನೆಯನ್ನು ಆಲಿಸಿದರು. ನನ್ನನ್ನು ಅರಿಯದಂತ ವ್ಯಕ್ತಿಗಳಿಗೆ ನನ್ನ ಸಾಲವನ್ನು ತೀರಿಸಿದರು. ಹೌದು ಪ್ರಿಯರೇ,
ಅದೇ ಧರ್ಮೋಪದೇಶ ಕಾಂಡದಲ್ಲಿ ನಾವು ನೋಡುತ್ತೇವೆ, ನೀನು ನನ್ನ ಧರ್ಮಶಾಸ್ತ್ರವನ್ನು ಪಾಲಿಸದೆ ಹೋದರೆ, ಅನುಸರಿಸದೆ ಹೋದರೆ ನೀನು ಸಾಲ ತೆಗೆದುಕೊಳ್ಳುವವನಾಗುತ್ತೀಯ ಹೊರತು ಸಾಲ ಕೊಡುವವನಾಗುವುದಿಲ್ಲ. ಸಾಲ ತೆಗೆದುಕೊಳ್ಳುವವಳಾಗುತ್ತೀಯ ಹೊರತು ಸಾಲ ತೆಗೆದುಕೊಂಡು ಸಾಲ ಕೊಡುವವಳಾಗುವುದಿಲ್ಲ. ವಾಕ್ಯವನ್ನು ನಾವು ಧ್ಯಾನಿಸಬೇಕು. ಸಂಕಟದಿ ಮೊರೆ ಇಡಲು ಬಿಕ್ಕಟ್ಟಿನಿಂದ ನನ್ನ ಪಾರು ಮಾಡಿದ, 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 ನನ್ನ ಯೇಸು ನನ್ನ ಯೇಸು ನನ್ನ ಯೇಸು ನನ್ನ ಯೇಸು. ಸಂಕಟದಿ ಮೊರೆ ಇಡಲು ಬಿಕ್ಕಟ್ಟಿನಿಂದ ನನ್ನ ಪಾರು ಮಾಡಿದ, ಸಂಕಟದಿ ಮೊರೆ ಇಡಲು ಬಿಕ್ಕಟ್ಟಿನಿಂದ ನನ್ನ ಪಾರು ಮಾಡಿದ, ನನ್ನ ಯೇಸು ನನ್ನ ಯೇಸು. ಸಂಕಟದಿ ಮೊರೆ ಇಡಲು ಬಿಕ್ಕಟ್ಟಿನಿಂದ ನನ್ನ ಪಾರು ಮಾಡಿದ, ಸಂಕಟದಿ ಮೊರೆ ಇಡಲು ಬಿಕ್ಕಟ್ಟಿನಿಂದ ಪಾರು ಮಾಡಿದ, ಸಂಕಟದಿ ಮೊರೆ ಇಡಲು ಬಿಕ್ಕಟ್ಟಿನಿಂದ ನನ್ನ ಪಾರು ಮಾಡಿದ, ಸಂಕಟದಿ ಮೊರೆ ಇಡಲು ಬಿಕ್ಕಟ್ಟಿನಿಂದ ಪಾರು ಮಾಡಿದ, ನನ್ನ ಯೇಸು ನನ್ನ ಯೇಸು ನನ್ನ ಯೇಸು ನನ್ನ ಯೇಸು. ಸಂಕಟದಿ ಮೊರೆ ಇಡಲು ಬಿಕ್ಕಟ್ಟಿನಿಂದ ನನ್ನ ಪಾರು ಮಾಡಿದ. ನಮ್ಮ ಅವಶ್ಯಕತೆಗಳನ್ನು ಪೂರೈಸುವಂತ ದೇವರು. ನಾನು ಕೂಗಿ ಕಿರುಚಿಯ ದೇವರಲ್ಲಿ ಮೊರೆ ಇಡುವಾಗ ನನ್ನ ಅವಶ್ಯಕತೆಗಳನ್ನು ಪೂರೈಸುವಂತ ದೇವರು. ಹಾಲಲೀಯ ಹಾಲಲೀಯ ಹಾಲಲೀಯ. ಹೌದು ನನ್ನ ಸಹೋದರ ಸಹೋದರಿ, ಪ್ರಿಯ ಪ್ರಾರ್ಥನೆಗೆ ಶಕ್ತಿ ಉಂಟು, ಶಕ್ತಿ ಉಂಟು. ದೇವರನ್ನು ಉಚ್ಚ ಸ್ವರದಿಂದ ಕೂಗುತ್ತಾ ಕಣ್ಣೀರಿಡಿತ ವಿನಂತಿಸಿ ಪ್ರಾರ್ಥಿಸಿದರು. ತನ್ನನ್ನು ಕಾಪಾಡುವುದಕ್ಕಾಗಿ, ತನ್ನ ಮರಣದಿಂದ ಕಾಪಾಡುವುದಕ್ಕಾಗಿ ಪ್ರವೇಶಿಸು. ಹೀಗಿರುವಾಗ ನಾನು ಮಾಡುವ ಪ್ರಾರ್ಥನೆಯನ್ನು ದೇವರು ಕೇಳುವುದಿಲ್ಲವೇ? ಖಂಡಿತವಾಗಿ ಕೇಳುತ್ತಾರೆ. ನಮ್ಮ ಜೀವಿತದಲ್ಲಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಲು ಕಷ್ಟ, ಮನೆಯಲ್ಲಿ ಊಟ ಮಾಡಲು ಕಷ್ಟ, ಕೆಲಸವಿಲ್ಲ. ಹಲವಾರು ಜನರನ್ನು ನೋಡುತ್ತೇವೆ, ಶುಶ್ರೂಷಕರನ್ನ ನೋಡುತ್ತೇವೆ, ದೈವ ಸೇವೆ ಮಾಡುವವರನ್ನು ನೋಡುತ್ತೇವೆ, ಪಾಸ್ಟರ್ಗಳನ್ನ ಸಭಾಪಾಲಕರನ್ನ ಶುಶ್ರೂಷೆ ಮಾಡೋರನ್ನ ಪ್ರತಿಯೊಬ್ಬರನ್ನ ನೋಡುತ್ತೇವೆ, ಇನ್ನೂ ಎಷ್ಟೋ ಜನರನ್ನ ನೋಡುತ್ತೇವೆ. ಕುಟುಂಬ ಜೀವಿತದಲ್ಲಿ ಇರೋರನ್ನ ತುಂಬಾ ಕಷ್ಟ ಪಡ್ತಾರೆ. ಅಯ್ಯೋ ಊಟ ಇಲ್ಲ, ಅಯ್ಯೋ ಲೈಟ್ ಬಿಲ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳನ್ನ ಓದಿಸ್ಬೇಕು, ಅಯ್ಯೋ ಏನ್ ಮಾಡೋದು, ಅಯ್ಯೋ ಏನ್ ಮಾಡಬಹುದು ಎಂದಾಗಿರ್ತಾರೆ, ಕೈಯನ್ನು ಇಟ್ಕೊಂಡಿರ್ತಾರೆ. ಪ್ರಿಯರೇ, ಗಂಡ ಸರಿಯಿಲ್ಲ, ನಾನು ಏನ್ ಮಾಡೋದು, ಅಯ್ಯೋ ನನ್ನ ಗಂಡ ಸರಿಯಿಲ್ಲ, ನಾನು ಏನ್ ಮಾಡೋದು ಎಂಬುವಂತಹ ಚಿಂತನೆಗಳು ಹಗಲು ರಾತ್ರಿ ಪ್ರಾರ್ಥಿಸ್ತಾ ಇರ್ತಾರೆ. ಪ್ರಿಯರೇ, ಇದರ ಮಧ್ಯೆ ನಾನು ಸಹ ಒಬ್ಬ, ನಾನು ಸಹ ಒಬ್ಬ. ಪ್ರಿಯರೇ, ಬಿಸಿಲು ಹಾಲಲೀಯ ಹಾಲಲೀಯ. ನಾನು ಸಹ ಉಚ್ಚ ಸ್ವರದಿಂದ ನನ್ನ ದೇವರಲ್ಲಿ ಪ್ರಾರ್ಥಿಸ್ತಾರೆ. ಸ್ವಾಮಿ ನನಗೆ ಊಟಕ್ಕೆ ಕಷ್ಟವಾಗಿದೆ, ಸ್ವಾಮಿ ನನಗೆ ಊಟ ಇಲ್ಲ ಎಂಬುದಾಗಿ ನನ್ನ ದೇವರಲ್ಲಿ ಉಚ್ಚ ಸ್ವರದಿಂದ ಪ್ರಾರ್ಥಿಸ್ತಾ ಇದೆ. ಯಶ್ವೇ ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಲು ನನ್ನಲ್ಲಿ ಹಣವಿಲ್ಲ, ಸ್ವಾಮಿ ನನಗೆ ವಿದ್ಯಾಭ್ಯಾಸ ಕೊಡಲು ಹಣವಿಲ್ಲ, ನಾನು ಏನು ಮಾಡೋದು ಎಂಬುದಾಗಿ ಚಿಂತಿಸ್ತಾ ಇದೆ. ಸ್ವಾಮಿ ನನಗೆ ಇಲ್ಲ, ನಾನು ಬರಿದಾಗಿದ್ದೇನೆ, ನಾನು ದರಿದ್ರರಾಗಿದ್ದೇನೆ ಎಂಬುದಾಗಿ ಕೂಗುತ್ತಾ ಇದ್ದೆ. ಹಾಲಲೀಯ 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 ಹಾಲಲೀಯ. ಹೌದು ಬೇರೆ ನನಗೆ ಎಷ್ಟೋ ಜನ ಕೂಗಿ ಪ್ರಾರ್ಥಿಸುತ್ತಾರೆ.
ನಮ್ಮ ಅವಶ್ಯಕತೆಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ, ಕಣ್ಣೀರಿನಿಂದ ಪ್ರಾರ್ಥಿಸುತ್ತೇವೆ. ಹೌದು ಪ್ರಿಯರೇ, ಪ್ರಾರ್ಥಿಸಬೇಕು. ನಿನ್ನ ಚಿಂತಾಭಾರಗಳು ದೇವರಿಗೆ ಗೊತ್ತು, ನಿನ್ನ ವೇದನೆಗಳು ದೇವರಿಗೆ ಗೊತ್ತು. ಎಷ್ಟು ಸಮಯ ಮುಂದೆ ಬಂದಂತಹ ಜನರು ಹಸಿದಿದ್ದರು, 3 ದಿನಗಳು ಯೇಸುವಿನ ವಾಕ್ಯವನ್ನು ಕೇಳುತ್ತಾ ಇದ್ದರು, ಹಸಿದಿದ್ದರು, ಊಟಕ್ಕೆ ಏನು ಇರಲಿಲ್ಲ. ಆದರೆ ಪ್ರಭು ಯೇಸುವರ ಹಸಿವನ್ನು ನೋಡಿ 5 ರೊಟ್ಟಿ 2 ಮೀನನ್ನು 5,000 ಜನರು ತೃಪ್ತಿಯಿಂದ ಜೀವಿಸಿ ಉಣ್ಣುವಂತೆ ಮಾಡಿದರು. ಅದು ದೇವರ ಹಸಿವನ್ನು ಅರಿಯುವಂತಹ ದೇವರು, ಅವಶ್ಯಕತೆಗಳನ್ನು ಅರಿಯುವಂತಹ ದೇವರು. ಅದು ಇಂದಿಗೂ ಸಹ ಪ್ರಿಯರೇ, ನನ್ನ ಜೀವಿತದಲ್ಲಿ ನನಗೆ ಊಟವನ್ನು ಬಡಿಸುತ್ತಿರುವುದು ನನ್ನ ಪ್ರಭು ಯೇಸು, ನನಗೆ ಬೇಕಾದದ್ದನ್ನು ಕೊಡುತ್ತಾ ಇರುವುದು ನನ್ನ ಪ್ರಭು ಯೇಸು, ಇಂದು ನನ್ನ ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡುತ್ತಾ ಇರುವುದು ನನ್ನ ಯೇಸು. ಹೌದು ಪ್ರಿಯರೇ, ನನಗೆ ಇಂದು ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಲು ದೇವರು ಆಯ್ಕೆ ಮಾಡಿದ್ದಾರೆ ವ್ಯಕ್ತಿಗಳು. ಮತ್ತೊಂದು ಕರೆಗಳು ನನಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡು, ಮತ್ತೊಬ್ಬರ ಕರೆಗಳು ನನಗೆ ಊಟವನ್ನು ಕೊಡಲು, ಮತ್ತೊಬ್ಬರ ಕರೆಗಳು ನನಗೆ ವಸ್ತ್ರವನ್ನು ಕೊಡಲು, ಮತ್ತೊಬ್ಬರ ಕರೆಗಳು ನನಗೆ ಮನೆಯನ್ನು ಕೊಡಲು, ನನಗೆ ಬೇಕಾದದೆಲ್ಲವನ್ನು ಕೊಡಲು ದೇವರು ನನ್ನ ಮಿತ್ರರಾಗಿ ಇರುವವರನ್ನು ಆರಿಸಿಕೊಂಡಿದ್ದಾನೆ. ಅವರ ದಯೆ ಕೃಪೆಯಿಂದ ತುಂಬಿದವರಾಗಿ ಈ ದೀನನ ಮೇಲೆ ದಯೆ ತೋರುವಂತೆ ಕರುಣೆ ತೋರಿದ್ದಾರೆ. ಹೌದು ಪ್ರಿಯರೇ, ಉಚ್ಚ ಸ್ವರದಿಂದ ಪ್ರಾರ್ಥಿಸುವಾಗ ನಮ್ಮ ಅವಶ್ಯಕತೆಗಳು ಪ್ರಭುವಿಗೆ ಗೊತ್ತು. ನನ್ನ ಮಗನಿಗೆ ಫೀಸ್ ಕಟ್ಟಬೇಕು, ಹೆಸರಿಗೆ ಗೊತ್ತು. ನನಗೆ ಊಟ ಬೇಕು, ಹೆಸರಿಗೆ ಗೊತ್ತು. ನನಗೆ ಮನೆಗೆ ಲೈಟ್ ಬಿಲ್ ಕಟ್ಟಬೇಕು, ಹೆಸರಿಗೆ ಗೊತ್ತು. ನನ್ನ ಅವಶ್ಯಕತೆಗಳಿಂದ ಹೆಸರಿಗೆ ಗೊತ್ತು. ಪ್ರಿಯರೇ, ನಾನು ಕೇಳುವುದಕ್ಕಿಂತ ಹೆಚ್ಚಾಗಿ ದೇವರು ನನಗೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನನ್ನ ದೇವರಲ್ಲಿ ನಾನು ಹೇಳ್ತೇನೆ, ಸ್ವಾಮಿ ನನ್ನ ಪ್ರಾಮಾಣಿಕತೆ ನಿನ್ನ ಮುಂದೆ ಇದೆ, ಸ್ವಾಮಿ ಯೇಸುವೆ ನನ್ನ ಪ್ರಾಮಾಣಿಕತೆ ನಿನ್ನ ಮುಂದೆ ಇದೆ, ಯೇಸುವೆ ನನ್ನ ಮೇಲೆ ಕರುಣೆ ತೋರಿ ಯೇಸುವೆ ಎಂದು ನಾನು ಪ್ರಾರ್ಥಿಸುತ್ತೇನೆ. ಯಾವ ಮನುಷ್ಯನಲ್ಲ ಆಶ್ರಯಿಸಿಕೊಂಡಿರುವುದು, ನನ್ನ ದೇವರನ್ನು ನಾನು ಆಶ್ರಯಿಸಿಕೊಳ್ಳುವಾಗ, ಪರಾತ್ಮನ ಪ್ರಭುವಿನ ಮರೆಗಳು ಮರಗಕ್ಕುವಾಗ, ದೇವರನ್ನು ಆಶ್ರಯಿಸಿ ಪರಾತ್ಮನ ಮರಗಕ್ಕುವಾಗ, ದೇವರು ನಿನ್ನ ಜೀವಿತದಲ್ಲಿ ನಿನಗೂ ನಿನ್ನ ಮಕ್ಕಳಿಗೂ ನಿನ್ನ ಮಕ್ಕಳಿಗೂ ಬೇಕಾಗಿರುವುದೆಲ್ಲವನ್ನ ಕೊಡುವುದು. ಆ ದಾನಿಯಲ್ಲಿ ಸಿಂಹದ ಗುಹೆಯಲ್ಲಿರುವಾಗಲೂ ಹಸಿದಿರುವಾಗ ಹಸಿವನ್ನು ಕಂಡರಿತು, ಆಹಾರವನ್ನು ಕೊಟ್ಟಂತಹ ದೇವರು. ಆ ಎಲೆಯನ್ನು ಕಾಡಿನಲ್ಲಿ ರೊಟ್ಟಿಯನ್ನು ಮಾಂಸವನ್ನು ಕಾಗೆಯ ಮೂಲಕವಾಗಿ ತಿನ್ನುವಂತೆ ಮಾಡಿದಂತಹ ದೇವರು ನಿನ್ನ ಹಸಿವನ್ನು ನೋಡಿ ಸುಮ್ಮನಿರುತ್ತಾರೆಯೇ? ನಿನ್ನ ಅವಶ್ಯಕತೆಯನ್ನು ನೋಡಿ ಸುಮ್ಮನಿರುತ್ತಾರೆಯೇ? ಖಂಡಿತವಾಗಿ ಇಲ್ಲ ನನ್ನ ಸಹೋದರ ಸಹೋದರಿ. ನೀ ಪ್ರಾರ್ಥಿಸು, ನಿನ್ನ ಪ್ರಭುವಿನಲ್ಲಿ ಪ್ರಾರ್ಥಿಸು, ಮನವರಿಗೆ ಪ್ರಾರ್ಥಿಸು, ಹೃದಯಂತರಾಳದಿಂದ ಪ್ರಾರ್ಥಿಸು. ಸಂಕಟದಿ ಪ್ರಾರ್ಥಿಸನು, ಸಂಕಟದಿ ಮೊರೆ ಇಡಲು, ಬಿಕ್ಕಟ್ಟಿನಿಂದ ನಿನ್ನ ದೂರ ಮಾಡುವ. ಸಂಕಟದಲ್ಲಿ ಪ್ರಾರ್ಥಿಸಲು, ಬಿಕ್ಕಟ್ಟಿನಿಂದ ನಿನ್ನ ಮಾಡುವ, ದೂರ ಮಾಡುವ. ಸಂಕಟದಲ್ಲಿ ನೀ ಮೊರೆ ಇಡಲು, ಸಂಕಟದಲ್ಲಿ ನೀ ಮೊರೆ ಇಡಲು, ಕಣ್ಣೀರಿಂದ ನೀನು ಮೊಣಕಾಲೂರಲು, ಕಣ್ಣೀರಿಂದ ನೀನು ಮೊಣಕಾಲೂರಲು, ಸಂಕಟದಿ ನೀನು ಮೊರೆ ಇಡಲು, ಸಂಕಟದಿ ನೀನು ಮೊರೆ ಇಡಲು, ಕಣ್ಣೀರಿಂದ ನಿನ್ನ ಕೈಗಳ ಎತ್ತಲು, ಕಣ್ಣೀರಿಂದ ನಿನ್ನ ಕೈಗಳ ಎತ್ತಲು, ಬಿಡುಗಡೆಯ ಮಾಡುವ ನಿನಯೇಸು, ಬಿಡುಗಡೆಯ ಮಾಡುವ ನಿನಯೇಸು, ಸಂಕಟದಿ ಮೊರೆ ಇಡಲು, ಬಿಕ್ಕಟ್ಟಿನಿಂದ ನಿನ್ನ ದೂರ ಮಾಡುವ. ಬೇರೆ ಸಂಕಟದಲ್ಲಿ ಮೊರೆ ಇಡುವಾಗ
ಆತನು ನಮ್ಮನ್ನು ದೂರ ಮಾಡುತ್ತಾನೆ, ಖಂಡಿತವಾಗಿ ದೂರ ಮಾಡುತ್ತಾನೆ. ರೋಗಾವಸ್ಥೆಗಳು ನಿನ್ನನ್ನು ನನ್ನನ್ನು ಕಾಡುತ್ತಾ ಇದೆಯೇ? ಖಂಡಿತವಾಗಿ ದೂರ ಮಾಡುತ್ತಾನೆ. ಆ ಭಿಕ್ಷತ ಕೊಳದ ಬಳಿಯಲ್ಲಿ 38 ವರ್ಷಗಳಿಂದ ಬಿದ್ದುಕೊಂಡಿದ್ದಂತಹ ವ್ಯಕ್ತಿ, 38 ವರ್ಷಗಳಿಂದ ಬಿದ್ದುಕೊಂಡಿದ್ದಂತಹ ವ್ಯಕ್ತಿ, ಯಾರು ಅವನಿಗೆ ಸಹಾಯ ಮಾಡಲಿಲ್ಲ, ಯಾರು ಅವನನ್ನು ಕೊಳದಲ್ಲಿ ಇಳಿಸಲು ಸಾಧ್ಯವಾಗುವುದಿಲ್ಲ, ಮುಟ್ಟುದಿಲ್ಲ. 38 ವರ್ಷದಿಂದ ಒಂದೇ ಕಡೆ ಬಿದ್ದುಕೊಂಡಿದ್ದಾರೆ. ಯೋಚನೆ ಮಾಡಿ, ದುರ್ವಾಸನೆ, ಅಲ್ಲಿಯೇ ಮಲಮೂತ್ರ ಮಾಡಿ ಅವನ ಬಟ್ಟೆ ಹೋಗಿಲಾಗದೆ ಎಷ್ಟು ಕಷ್ಟಪಟ್ಟಿದ್ರು. ಅವನನ್ನು ಯಾರು ಎತ್ತಿಕೊಂಡು ಹೋಗಿ ನೀರಿನಲ್ಲಿ ಇಳಿಸಲಿಕ್ಕೆ ಆಗುದಿಲ್ಲ. ಇವತ್ತು ನೋಡಿ, ಸ್ವಲ್ಪ ವಾಸನೆ ಇದ್ರೆ ಯಾರು ಮುಟ್ಟಿದ್ರೆ ಹೆಚ್ಚು ಎಂತ ವಾಸನೆ ಎಂಬುದಾಗಿ ಹೇಳ್ತೇವೆ. ಸ್ವಂತ ಗಂಡ ಹೆಂಡತಿ, ಸ್ವಂತ ಎತ್ತ ತಂದೆಯ ಒಡಹುಟ್ಟಿದವರನ್ನ ಇವತ್ತು ಮುಟ್ಟದಿರುವಂತಹ ಕಾಲ. ಹಾಗೆ 38 ವರ್ಷಗಳಿಂದ ರೋಗದಲ್ಲಿ ಇದ್ದ, ಎದ್ದು ನಡೆಯಲಾಗದೆ ಇದ್ದ, ಕಣ್ಣೀರಿನಿಂದ ಅಯ್ಯೋ ನನ್ನನ್ನು ಯಾರು ಇಳಿಸುವುದಿಲ್ಲ, ಅಯ್ಯೋ 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 ಎಂಬುದಾಗಿ ಗೋಳಾಡುತ್ತಾ ಇದ್ದ. ಮತ್ತೊಬ್ಬರು ಸೌಖ್ಯ ಹೊಂದುವಾಗ ಅವನಿಗೆ ಬೇಸರವಾಗುತ್ತಾ ಇತ್ತು, ಕಣ್ಣೀರಿನಿಂದ ಕರೆಯುತ್ತಾ ಇದ್ದ, ಕೂಗುತ್ತಾ ಇದ್ದ, ಯಾರು ಅವನಿಗೆ ಸಹಾಯ ಮಾಡಲಿಲ್ಲ. ಆದರೆ ಒಂದು ದಿನ ಆ ನಜರೇತಿನ ಯೇಸು ಇಮ್ಯಾನುವೇಲ್ ಆ ಬೆಚ್ಚದ ಕೊಳದ ಬಳಿಗೆ ಬಂದರು. ಯಾರಿಗಾಗಿ? ಅವನಿಗಾಗಿಯೇ ಬಂದರು ಪ್ರಿಯರೇ. 38 ವರ್ಷಗಳ ಶಬ್ದವು ಅವನ ಕಿವಿಯಲ್ಲಿತ್ತು. ಪ್ರಭು ಯೇಸುವಿಗಿಂತ ಅವನು 5 ವರ್ಷ ದೊಡ್ಡವನಾಗಿದ್ದ, 5-6 ವರ್ಷಗಳು ದೊಡ್ಡವನಾಗಿದ್ದ. ಆದರೆ 38 ವರ್ಷಗಳ ಶಬ್ದ ಯೇಸುವಿಗೆ ಕೇಳಿತು. 38 ವರ್ಷಗಳ ಶಬ್ದ ಯೇಸುವಿಗೆ ಗೊತ್ತಾಯಿತು. ಹುಡುಕಿ ಬಂದರು ಬೆಚ್ಚತ ಕೊಳದ ಬಳಿಯಲ್ಲಿ. ಕೇಳಿದ್ರೆ, ಯಾಕೆ ನಿನಗಿದೆಯ ಸ್ವಾಮಿ, ನನ್ನನ್ನು ಯಾರು ನೀರುಕ್ಕುವಾಗ ನನ್ನ ಇಳಿಸುವವರು ಯಾರು ಇಲ್ಲ ಸ್ವಾಮಿ. ಯೇಸು ಹೇಳಿದರು, ಎದ್ದೇಳು ಎದ್ದೇಳು. ಒಂದೇ ಕ್ಷಣ ಅವನು ಸೌಖ್ಯ ಹೊಂದಿದನು. 38 ವರ್ಷಗಳಿಂದ ಎದ್ದು ಕೊಳದಲ್ಲಿ ಹೋಗದವನು ಕೊಳಕ್ಕೆ ಹೋಗದಂತೆಯೇ, ಕೊಳದಲ್ಲಿ ಇಳಿಯದಂತೆಯೇ ಇರುವ ಸ್ಥಳದಲ್ಲಿ ಸೌಖ್ಯ ಹೊಂದಿದನು. ನನ್ನ ಸಹೋದರ ಸಹೋದರಿ, ಈ ಕ್ಷಣದಿನ್ನು ಇರುವ ಸ್ಥಳದಲ್ಲಿ ಇರಬಹುದು. ಎಷ್ಟೋ ವೈದ್ಯರನ್ನ ನಂಬಿ ನೀನು ಗುಣವಾಗದಂತ ರೋಗದಲ್ಲಿ ಇರಬಹುದು. ಎಷ್ಟೋ ಆಸ್ಪತ್ರೆಗಳಿಗೆ ಹೋಗಿ ನೀನು ಗುಣವಾಗದಂತ ಕಾಯಿಲೆ ನಿನ್ನಲ್ಲಿ ಇರಬಹುದು. ಹೋಮಿಯೋಪತಿ ಮಾಡಿರಬಹುದು, ಅಲೋಪತಿ ಮಾಡಿರಬಹುದು, ಆಯುರ್ವೇದ ಮಾಡಿರಬಹುದು, ಯುನಾನಿ ಮಾಡಿರಬಹುದು, ಹಲವಾರು ಚಿಕಿತ್ಸೆಗಳನ್ನು ಮಾಡಿರಬಹುದು. ನಿನ್ನ ದೇಹದಲ್ಲಿ ನಿನ್ನ ಬಿಟ್ಟು ಹೋಗಲಾಗದಂತಹ ರೋಗ, ನಿನ್ನ ದೇಹದಲ್ಲಿ ನಿನ್ನ ಬಿಟ್ಟು ಹೋಗಲಾದಂತಹ ಬಂಧನದ ರೋಗ ಯೇಸುವಿಗೆ ಒಪ್ಪಿಸು, ಯೇಸುವಿಗೆ ಒಪ್ಪಿಸು. ಯೇಸುವೆ, ನಾನು ರೋಗಿ ಆಗಿದ್ದೇನೆ, ಆ ಬೆಚ್ಚದ ಕೊಳದ ಬಳಿಯಲ್ಲಿರುವಂತ ರೋಗಿ ಅಂತ ನಾನಿದ್ದೇನೆ. ಯೇಸುವೇ, ನನ್ನನ್ನು ಕಾಡುವ ರೋಗ, ನನಗೆ ತಿನ್ನಲಾಗುತ್ತಾ ಇಲ್ಲ, ಕುಡಿಯಲಾಗುತ್ತಾ ಇಲ್ಲ, ಮಲಗಲಾಗುತ್ತಾ ಇಲ್ಲ, ನಡೆಯಲಾಗುತ್ತಾ ಇಲ್ಲ. ಯೇಸುವೇ, ಯೇಸುವೇ, ಯೇಸುವೇ. ಕರೆಯಿರಿ ಯೇಸುವನ್ನ, ಪ್ರಿಯ ವಿಶ್ವಾಸದಲ್ಲಿ ಕರೆಯಿರಿ ಪ್ರಿಯರೇ. ಈ ಕ್ಷಣಗಳು ಅನುಗ್ರಹಭರಿತವಾದ ಕ್ಷಣ, ದೇವರೇ ನಿಗದಿಪಡಿಸಿದಂತಹ ಸಮಯ. ಪ್ರೇರಣೆಯ ಆರಾಧನೆಗಳು, ದೇವರಿಂದ ನಿಗದಿಯಾದಂತಹ ಆರಾಧನೆಗಳು. ವಿಶ್ವಾಸದಲ್ಲಿ ನನ್ನ ಸಹೋದರ ಸಹೋದರಿ, ನೀನು ಪ್ರಾರ್ಥಿಸಿದ್ದೆ, ಆದರೆ ಎಲ್ಲ ಅವಶ್ಯಕತೆಗಳನ್ನ, ನಿನ್ನ ಕಣ್ಣೀರನ್ನ, ಕಿರಿಚಾಟವನ್ನ ನೋಡಿ, ನಿನ್ನ ಸ್ವರವನ್ನು ಕೇಳಿ, ದೇವರು ನಿನ್ನ ಬಳಿಗೆ ಬರುವರು. ಆ ಬೆಸದ ಕೊಳದ ಬಳಿ ಇದ್ದಂತಹ ವ್ಯಕ್ತಿಯನ್ನು ಹುಡುಕಿ ಬಂದಂತೆ ನಿನ್ನನ್ನು ನನ್ನನ್ನು ಹುಡುಕಿ ಬರುವರು. ಕರಿ ಯೇಸುವನ್ನ, ನಿನ್ನ ದೇಹದಲ್ಲಿ, ನಿನ್ನ ಮನಸ್ಸಿನಲ್ಲಿಂದ ಕಲ್ಮಶಗಳನ್ನು ತೆಗೆದು ಹಾಕಿ ಕರಿ. ಯಾವ ಮನುಷ್ಯನಿಂದ ನಿನ್ನ ರೋಗಗಳು ಗುಣವಾಗುವುದಿಲ್ಲ, ಯಾವ ಔಷಧಿಯಿಂದ ನಿನ್ನ ರೋಗಗಳು ಗುಣವಾಗುವುದಿಲ್ಲ. ಸುಜ್ಞಾನ ಗ್ರಂಥದಲ್ಲಿ ಹೇಳ್ತಾನೆ, ಯಾವ ಔಷಧಿಯಿಂದಲೂ, ಲೇಪನದಿಂದಲೂ, ಮುಲಾಮನೆಯಿಂದಲೂ ಅಲ್ಲ, ಯೇಸುವಿನ ವಾಕ್ಯದಿಂದ ಸೌಖ್ಯ, ದೇವರ ವಾಕ್ಯದಿಂದ ಸೌಖ್ಯ ಎಂಬುದಾಗಿ. ಯಾವ ವಸ್ತುಗಳನ್ನ ನೀನು ನಂಬಬೇಡ, ಯೇಸು ಕ್ರಿಸ್ತನನ್ನು ವಿಶ್ವಾಸಿಸು. ಯೇಸುವಿಗೆ ಒಪ್ಪಿಸು. ನಿನ್ನ ದೇಹದ ಮೂಲೆಯಲ್ಲಿ ಯಾವ ರೋಗವಿದ್ದರೂ, ಇದುವರೆಗೂ ನಿನ್ನನ್ನು ಬಿಟ್ಟು ಹೋಗದಿರುವಂತಹ ಯಾವ ರೋಗ ಬಾಧೆಗಳಿದ್ದರೂ ಯೇಸುವಿಗೆ ಒಪ್ಪಿಸು. ಕಣ್ಣೀರಿನಿಂದ ಕೂಗು, ಕಿರಿಚಾಡು, ನಿನ್ನ ಪಾಪಗಳ ನಿಮಿತ್ತ, ನಿನ್ನ ಬಲಹೀನತೆಗಳ ನಿಮಿತ್ತ ಆ ಯೇಸುವಲ್ಲಿ ಮೊರೆ ಇಡು.
ಬೆಸೆತಾ ಕೊಳದ ಬಳಿ ಹುಡುಕಿ ಬಂದ ಯೇಸು ನಿನ್ನ ಹುಡುಕಿ ಬಂದರು ಬೆಸೆತಾ ಬಳಿ ಬೆಸೆತಾ ಕೊಳದ ಬಳಿ ಹುಡುಕಿ ಬಂದ ಯೇಸು ನಿನ್ನ ಹುಡುಕಿ ಬಂದರು ಬೆಸೆತಾ ಕೊಳದ ಬಳಿ ಹುಡುಕಿ ಬಂದ ಯೇಸು ನಿನ್ನ ಹುಡುಕಿ ಬಂದ ಸಮಯವಿದು ದಾನಿಯೇಲನ ಹಸಿವ ಅರಿತ ದೇವರು ಹುಡುಕಿ ಬಂದ ಸಮಯದ ಸಮಯವಿದು ಅನ್ನಳ ಪ್ರಾರ್ಥನೆ ಕೇಳಿ ಅನ್ನಳ ಪ್ರಾರ್ಥನೆ ಕೇಳಿ ಕಣ್ಣೀರನ್ನು ಒರೆಸಿದ ದೇವರು ನಿನ್ನ ಬಳಿ ಬಂದ ಸಮಯವಿದು ಪ್ರಿಯನೇ ಓ ನನ್ನ ಪ್ರಿಯಳೇ ನೀ ಪ್ರಾರ್ಥಿಸು ಓ ನನ್ನ ಪ್ರಿಯನೇ ಓ ನನ್ನ ಪ್ರಿಯಳೇ ಪ್ರಾರ್ಥಿಸು ಪ್ರಾರ್ಥಿಸು ಬೆಸೆದ ಕೊಣದ ಬಳಿ ಹುಡುಕಿ ಬಂದ ಯೇಸು ನಿನ್ನ ಹುಡುಕಿ ಬಂದ ಸಮಯವಾಗಿದೆ ನೀ ಪ್ರಾರ್ಥಿಸು ಬೆಸೆದ ಕೊಣದ ಬಳಿ ಹುಡುಕಿ ಬಂದ ಯೇಸು ನಿನ್ನ ಹುಡುಕಿ ಬಂದ ಸಮಯವಾಗಿದೆ ಬೆಸೆತ ಕೊಳದ ಬಳಿ ಹುಡುಕಿ ಬಂದ ಯೇಸು ನಿನ್ನ ಹುಡುಕಿ ಬಂದ ಸಮಯವಾಗಿದೆ ಬೆಸೆತ ಕೊಳದ ಬಳಿ ಹುಡುಕಿ ಬಂದ ಯೇಸು ನಿನ್ನ ಹುಡುಕಿ ಬಂದ ಸಮಯವಾಗಿದೆ ಪ್ರಾರ್ಥಿಸು ನೀ ಪ್ರಾರ್ಥಿಸು ಕಣ್ಣೀರಿಂದ ಪ್ರಾರ್ಥಿಸೋ ಮಂಡಿ ಊರಿ ಪ್ರಾರ್ಥಿಸೋ ಕೈಗಳನ್ನೆತ್ತಿ ಪ್ರಾರ್ಥಿಸೋ ಹೃದಯ ತುಂಬಿ ಪ್ರಾರ್ಥಿಸು ಪಶ್ಚಾತ್ತಾಪದಿ ನೀನು ಪ್ರಾರ್ಥಿಸು ಪಶ್ಚಾತ್ತಾಪದಿ ನೀನು ಪ್ರಾರ್ಥಿಸು ನೀನು ಪ್ರಾರ್ಥಿಸು ಯೇಸು ನಿನಗೆ ಬಿಡುಗಡೆ ಕೊಡುವಂತಹ ಸಮಯ ಸಂಕಟದಿ ಮೊರೆ ಇಡಲು ಬಿಕ್ಕಟ್ಟಿನಿಂದ ನಿನ್ನ ದೂರ ಮಾಡುವ ಸಂಕಟದಿ ಮೊರೆ ಇಡಲು ಬಿಕ್ಕಟ್ಟಿನಿಂದ ದೂರ ಮಾಡುವ ಸಂಕಟದಿ ಮೊರೆ ಇಡಲು ಬಿಕ್ಕಟ್ಟಿನಿಂದ ನಿನ್ನ ದೂರ ಮಾಡುವ ಸಂಕಟದಲ್ಲಿ ಮೊರೆ ಇಡಲು 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 ಸಂಕಟದಿ ಮೊರೆ ಇಡಲು ಬಿಕ್ಕಟ್ಟಿನಿಂದ ನಿನ್ನ ದೂರ ಮಾಡಿದ ಯೇಸು ನಿನ್ನ ಯೇಸು ಯೇಸು ನಿನ್ನ ಯೇಸು ಯೇಸು ನಿನ್ನ ಯೇಸು ಯೇಸು ನಿನ್ನ ಯೇಸು
ಸಂಕಟದಿ ಮೊರೆ ಇಡಲು ಬಿಕ್ಕಟ್ಟಿನಿಂದ ದೂರ ಮಾಡುವ ಸಂಕಟದಿ ಮೊರೆ ಇಡಲು ಬಿಕ್ಕಟ್ಟಿನಿಂದ ದೂರ ಮಾಡುವ ನಿನ್ನಯ ಯೇಸು ನಿನ್ನಯ ಯೇಸು ನಿನ್ನಯ ಯೇಸು ನಿನ್ನಯ ಯೇಸು ನಿನ್ನಯ ಯೇಸು ಪ್ರಾರ್ಥಿಸೋಣ ಪ್ರಿಯರೇ ಪ್ರಿಯರೇ ಆರಾಧನೆಗಳನ್ನ ದಯವಿಟ್ಟು ಪ್ರತಿಯೊಬ್ಬರಿಗೂ ಶೇರ್ ಮಾಡಿರಿ ದಯವಿಟ್ಟು ಶೇರ್ ಮಾಡಿ ಅದು ಬೇರೆ ಹಾಗೂ ಈ ಆರಾಧನೆಗಳಿಗಾಗಿ ಪ್ರಾರ್ಥಿಸಲಿ ಈ ಸ್ವರ್ಗೀಯ ಎಲ್ಲ ಶುಶ್ರೂಷೆಗಳಿಗಾಗಿ ನೀವು ಸಹ ಪ್ರಾರ್ಥಿಸಲಿ ಬೇರೆ ಎಷ್ಟೋ ಜನ ಅಸೂಯುಳ್ಳವರು ಸುಳ್ಳಾಗಿ ಕಾಪಿರೈಟ್ ಎಂಬುದಾಗಿ ಬ್ಲಾಕ್ ಮಾಡಲು ಪ್ರಯತ್ನ ಪಡುತ್ತಾ ಇದ್ದಾರೆ ಶುಶ್ರೂಷೆಗಳನ್ನ ಬ್ಲಾಕ್ ಮಾಡಲು ಪ್ರಯತ್ನಿಸುತ್ತಾ ಇದ್ದಾರೆ ಅಸೂಯಿಗಳಿಂದ ಅವರಿಗಾಗಿ ಪ್ರಾರ್ಥಿಸಲಿ ಹಲವಾರು ಒತ್ತಡಗಳು ಸಮಸ್ಯೆಗಳಿದೆ ಆದರೆ ನಿಮ್ಮೆಲ್ಲರ ಪ್ರಾರ್ಥನೆ ಸಹಕಾರದಿಂದ ಈ ಶುಶ್ರೂಷೆಗಳನ್ನು ನಡೆಸಲು ಸಾಧ್ಯವಾಗುತ್ತಾ ಇದೆ ಅದಕ್ಕಾಗಿ ನಿಮ್ಮನ್ನು ಪ್ರವೇಶನ ನಾಮದಲ್ಲಿ ವಂದಿಸುತ್ತೇನೆ ನಾನು ಸಹ ಸಂಕಟದಲ್ಲಿದ್ದೇನೆ ತಿನ್ನುವ ಸಂಕಟ ಇಲ್ಲ ಮಲಗುವ ಸಂಕಟವಿಲ್ಲ ಪ್ರಿಯರೇ ಕೊರತೆಯ ಸಂಕಟ ದೈವ ಸಾಮ್ರಾಜ್ಯದ ನಿಮಿತ್ತವಾಗಿ ನಾನು ಅನುಭವಿಸುವ ಸಂಕಟ ಅವುಗಳಿಗಾಗಿ ಪ್ರಾರ್ಥಿಸಿ ಹಾಗೂ ನನ್ನಲ್ಲಿರುವ ಬಲಹೀನತೆಗಳಿಗಾಗಿ ಪ್ರಾರ್ಥಿಸಿ ನನ್ನಲ್ಲಿರುವ ಬಲಹೀನತೆಗಳಿಗಾಗಿ ಪ್ರಾರ್ಥಿಸಿ ಬೇರೆ ಈ ಸಂದರ್ಭದಲ್ಲಿ ನಾವು ಈ ಲೋಕದಲ್ಲಿದ್ದೇವೆ ಈ ರಾತ್ರಿ ಜೀವಿಸಿದ್ದೇವೆ ನಾಳೆ ಬೆಳಿಗ್ಗೆ ಎದ್ದೇಳುತ್ತೇವೆ ನಮಗೆ ಗೊತ್ತಿಲ್ಲ ಯೇಸುವಿನ ಪ್ರಾರ್ಥಿಸುವೆ ಒಂದು ಪಕ್ಷ ಈ ರಾತ್ರಿ ನನ್ನ ಕೊನೆಯ ಈ ಲೋಕ ಜೀವನದ ಪಯಣವಾಗುವುದಾದ್ರೆ ಸ್ವಾಮಿ ನನ್ನ ಮೇಲೆ ಕರುಣೆ ತೋರಿದ ಐ ತೋರಿ ರಾಜ ನಾನು ಈ ಲೋಕದಲ್ಲಿ ಅರಿತೋರಿಂದ ಮಾಡಿದ ಪಾಪ ಕ್ಷಮಿಸಿರಿ ಸ್ವಾಮಿ ದೇವ ಸ್ವಾಮಿ ನಾನು ಮರಣ ಹೊಂದುವುದು ನಿಮ್ಮ ಇಚ್ಛೆ ಆದರೆ ನನಗೆ ಒಂದು ಒಳ್ಳೆ ಮರಣವನ್ನು ಕೊಡಿ ನಿಮ್ಮ ಸಾಮ್ರಾಜ್ಯದಲ್ಲಿ ನನ್ನ ದಾಗುವಂತೆ ಮಾಡಿರಿ ಅಥವಾ ನನ್ನ ನಾಳೆ ಈ ಲೋಕದಲ್ಲಿ ಜೀವಿಸಬೇಕೆಂಬ ನಿಮ್ಮ ಚಿತ್ತವಿದ್ದರೆ ಪ್ರಾಮಾಣಿಕನಾಗಿ ಸದ್ಭಕ್ತನಾಗಿ ನಿನ್ನ ಮೆಚ್ಚುಗೆ ಪಾತ್ರನಾಗಿ ನಾನು ಜೀವಿಸುವಂತೆ ಮಾಡಿದ್ದೇನೆ ಸ್ವಾಮಿ ದೇವ ಎಷ್ಟು ಜನ ಪ್ರಿಯರೇ ಕಣ್ಣೀರಿನಲ್ಲಿದ್ದಾರೆ ಕಷ್ಟದಲ್ಲಿದ್ದಾರೆ ನಷ್ಟದಲ್ಲಿದ್ದಾರೆ ಸಂಕಷ್ಟಗಳಲ್ಲಿದ್ದಾರೆ ಐಸಿಯುಗಳಲ್ಲಿ ವೆಂಟಿಲೇಟರ್ಗಳಲ್ಲಿದ್ದಾರೆ ರೋಗಾವಸ್ಥೆಯಲ್ಲಿ ಮರಣಾವಸ್ಥೆಯಲ್ಲಿದ್ದಾರೆ ಅವರೆಲ್ಲರ ಮೇಲೆ ದಯ ತೋರಬೇಕಾಗಿ ನಾವು ಪ್ರಾರ್ಥಿಸುವ ವಾಗ್ದಾನ ಪ್ರಾರ್ಥನೆ ನಾವು ಒಂದಾಗೋಣ ಎಲ್ಲರೂ ವಿಶ್ವಾಸದಿಂದ ಒಂದುಗೂಡಿ ವಾಗ್ದಾನ ಪ್ರಾರ್ಥನೆ ಹೇಳೋಣ ನನ್ನ ಪ್ರಿಯ ಪ್ರವೇಶಿಸುವೆ ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಸಾಷ್ಟಾಂಗವರೆಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ ನೀವೊಬ್ಬರೇ ಪರಿಶುದ್ಧರು ಪರಮೋನ್ನತರು ಪಾಪ ವಿಮೋಚಕರಾಗಿದೆ ಬಲಹೀನರಾದ ನಮ್ಮ ಮೇಲೆ ದಯ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಾನೇ ನಿನ್ನ ದೇವರು ನಿನ್ನನ್ನು ಕಾಯುವವರು ನಿನ್ನನ್ನು ನನ್ನ ಕರೆಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ ನನಗೆ ನೀನು ಪರಮ ಪ್ರಿಯನು ಪ್ರಿಯರಾಗಿ ನಾನು ನಿನ್ನನ್ನು ಸೌಖ್ಯಪಡಿಸುವ ದೇವರು ನನ್ನ ಕೃಪೆ ನನಗೆ ಸಾಕು ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರವನ್ನು ಆರಿಸಿದ್ದೇನೆ ಭಯಪಡಬೇಡ ನಾನು ನಿನಗೆ ಸಹಾಯ ಮಾಡುವ ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶ್ರವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರವೇಶುವೆ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು ನನ್ನ ಕುಟುಂಬವನ್ನು ಧರ್ಮಸಭೆಯನ್ನು ಎಲ್ಲ ಅಭಿಷಕ್ತರನ್ನು ಆಳುವವರನ್ನು ಅಧಿಕಾರಿಗಳು ಭಕ್ತ ವಿಶ್ವಾಸಿಗಳ ಲೋಕದ ಸರ್ವ ಜನತೆಯು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಸುವೆ ಆಮೇನ್ ಎಲ್ಲರೂ ಪ್ರವೇಶ ಸ್ವಾಮಿ ಕರೆಸಿಕೊಟ್ಟ ಪ್ರಾರ್ಥನೆ ಹೇಳೋಣ ಸ್ವರ್ಗದಲ್ಲಿ ಬರುವ ತಂದೆಯ ನಾಮ ಪೂಜಿಸುವಾಗಲಿ ರಾಜ್ಯವೆರಡಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರವು ನಿಂದು ನಮಗೆ ಕೊಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಓಮರಿಯವರ ಪ್ರಸಾದ ಪೂರ್ಣೆಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವುದರಿರು ಮತ್ತು ನಿಮ್ಮ ಉದರದ ಫಲವಾಗಿ ಸಂತಾಪ್ರಿಯ ದೇವ ಮಾತೆಯೇ ಪಾಪಿಗಳಾಗಿ ನನಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ನಮ್ಮ ಓಮರಿಯರ ಪ್ರಸಾದ ಪೂರ್ಣೆಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವುದರಿರು ಮತ್ತು ನಿಮ್ಮ ಉದರದ ಫಲವಾಗಿ ಸುಧನಿರು ಸಂತಾಪ್ರಿಯ ದೇವ ಮಾತೆಯೇ ಪಾಪಿಗಳಾಗಿ ನನಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ
ನಮೋ ಮರಿಯರ ಪ್ರಸಾದ ಪೂರ್ಣಿಯೇ ಪ್ರಭು ಪಡೆದಿದ್ದಾರೆ ಸ್ತ್ರೀಯರು ನೀವು ಮತ್ತು ನಿಮ್ಮ ಉದರದ ಫಲವಾದ ಯೇಸುವಿನಲ್ಲಿ ಸಂತ ಮರಿಯರ ಮಾತೆಯೇ ಪಾಪಿಗಳಾಗಿ ಮಗಾಗಿ ಈ ಕುದುರ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರ ಆತ್ಮನಿಗೆ ಮಹಿಮೆಯಾಗಲಿ ಆದಿಯಿಂದ ಹಾಗೆ ಈಗಲೇ ಯಾವಾಗಲೂ ಸದಾಕಾಲ ಪುಸ್ತಕಗಳು ಉತ್ತರೋಡಗೂಡಿ ಅರಸೇ ಮನು ತಾಯಿ ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ರಕ್ಷಿಸಲಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಗುಡ್ ನೈಟ್. ಶುಭಕಾಮನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ.